ನಮಸ್ಕಾರ, ನ್ಯೂಸ್ ಎಟ್ ಫೋರ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹೊಸ ವರ್ಷ ಇರಲಿ ಒಳ್ಳೆ ಹರ್ಷ, ಎಚ್ಚರ ತಪ್ಪಿದ್ರೆ ಜಯಲಾಲೆ ನೇವ್ ಇಯರ್, ಕುಡಿದು ಸಿಕ್ಕಿಬಿದ್ರೆ 2020 ಬಾಸುಂಡೆ ಗ್ಯಾರಂಟಿ, ಎಚ್ಚರ 2020 ಬೇಗ್ ಬೇಗ್ ಎಕ್ಸ್ಕ್ಲೂಸಿವ್. ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಖಾಕಿ ಕಣ್ಗಾವಲನ್ನ ಹಾಕಲಾಗಿದೆ. ಈ ಮೂರು ರಸ್ತೆಗಳಲ್ಲಿ 600 ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದ್ದು, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. 1500 ಹೆಚ್ಚು ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಮೂರು ರಸ್ತೆಯಲ್ಲಿ 2000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಗರದ ಇತರೆಡೆ 1000 ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದ್ದು, ನಗರದ ಎಲ್ಲಾ ಕಡೆ ಒಟ್ಟಾರೆ 7000 ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ನ್ಯೂ ಇಯರ್ ಸಂಭ್ರಮಾಚರಣೆಗಾಗಿ ನಿಯೋಜನೆ ಮಾಡಲಾಗಿದೆ. ಫ್ಲೈ ಓವರ್ ಗಳನ್ನ ಪೊಲೀಸರು ಬಂದ್ ಮಾಡಲಿದ್ದಾರೆ. ಸೊ ನೀವೇನಾದ್ರೂ ಸೆಲೆಬ್ರೇಷನ್ ಗೆ ಹೋಗೋರಿದ್ರೆ ಒಂದಷ್ಟು ರೂಟ್ ಮ್ಯಾಪ್ ಗಳನ್ನ ಗಮನಿಸಬೇಕಾಗತ್ತೆ. ಇವತ್ತೇ ರಾತ್ರಿ 10 ಗಂಟೆಯಿಂದ 32 ಫ್ಲೈ ಓವರ್ ಗಳು ಬಂದಾಗತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಈ ಫ್ಲೈ ಓವರ್ ಗಳಲ್ಲಿ ನೀವು ಸಂಚಾರ ಮಾಡುವ ಹಾಗಿಲ್ಲ. ಸೊ ನೀವು ಗಮನಿಸಬೇಕಾಗತ್ತೆ ಯಾವ್ಯಾವ ರೂಟ್ ಗಳಲ್ಲಿ ಯಾವ್ಯಾವ ಫ್ಲೈ ಓವರ್ ಗಳು ಬಂದಾಗತ್ತೆ ಅನ್ನೋದನ್ನ ಕೂಡ ನೀವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ನೀವು ಇವತ್ತು ನ್ಯೂ ಇಯರ್ ಪಾರ್ಟಿಯನ್ನ ಮಾಡೋದಕ್ಕೆ ಹೋಗ್ತಾ ಇರೋದಾದ್ರೆ ಈ ಎಲ್ಲಾ ಫ್ಲೈ ಓವರ್ ಗಳು ಯಾವ್ಯಾವ ಬಂದಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಏನೋ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ, ಯಾವ ರೀತಿಯಾಗಿ ಸಂಭ್ರಮಾಚರಣೆಗೆ ರೆಡಿ ಆಗಿದೆ ಬೆಂಗಳೂರು ಪೊಲೀಸರು, ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ನಮ್ಮ ರಿಪೋರ್ಟರ್ ಸಂಜಯ್ ಜೊತೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬನ್ನಿ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ಖುದ್ದಾಗಿ ಎಂಜಿ ರಸ್ತೆಯಲ್ಲಿ ಭದ್ರತಾ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಭದ್ರತಾ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಖುದ್ದು ಭಾಸ್ಕರ್ ಅವರನ್ನ ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ, ಎಂಜಿ ರಸ್ತೆಯಲ್ಲಿ ಇವಾಗ ಭದ್ರತಾ ಪರಿಶೀಲನೆ ನಡೆಸ್ತಾ ಇದ್ದೀರಾ, ಯಾವ ರೀತಿ ಭದ್ರತೆಗಳನ್ನ ಕೈಗೊಳ್ಳಲಾಗಿದೆ? ನೋಡಿ, ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಕೋರಮಂಗಲ, ಇಂದಿರಾನಗರದಲ್ಲಿ ಹೊಸ ವರ್ಷದ ಆಚರಣೆ ನಡೀತಾ ಬರ್ತಾ ಇದೆ. ಮತ್ತು ಪ್ರತಿ ವರ್ಷವೂ ಜನ ಇಲ್ಲಿ ಬರೋದು ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದನೂ ಜನ ಜಾಸ್ತಿ ಬರ್ತಾ ಇದ್ದಾರೆ. ಸೊ ಅದರಿಂದ ಹೆಚ್ಚಿನ ಭದ್ರತೆ ನಾವು ಮಾಡಿದ್ದೀವಿ. ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ವಿ, ಇಲ್ಲಿಗೆ ಸೇಫ್ಟಿ ಐಲ್ಯಾಂಡ್ ಹಾಕಿಟ್ಟಿದ್ದೀವಿ ಇಲ್ಲಿಗೆ ನಾವು. ದೆನ್ ಇದಲ್ಲದೆ ವಾಚ್ ಟವರ್ಸ್ ಹಾಕಿದ್ದೀವಿ. ಮತ್ತು ರಾತ್ರಿ ಕನೆಕ್ಟಿವಿಟಿ ಕಮ್ಮಿ ಆಗೋಗ್ಬಿಟ್ರೆ ಇವ್ರಿಗೆ ಊಬರ್ ಓಲಾ ವ್ಯವಸ್ಥೆ ಕೂಡ ಮಾಡಕ್ಕೆ ಹೇಳಿದ್ದೀವಿ. ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಆ್ಯಂಡ್ ಡ್ರಗ್ಸ್ ಬಗ್ಗೆ ಅಂತೂ ನಮ್ಮ ಯುದ್ಧ ನಡೆದಿದೆ. ಸೊ ಅದರಲ್ಲಿ ಮಾಫಿ ಇಲ್ಲವೇ ಇಲ್ಲ ಅಲ್ಲಿ ಸರ್. ಹಾಗೆ ಅನುಚಿತ ವರ್ತನೆ ಮಾಡ್ತಿರೋದು, ಹಾಗೆ ಡ್ರೆಸ್ ಕೋಡ್ ಇರ್ಬೋದು, ಡ್ರಿಂಕ್ಸ್ ಮಾಡಿರ್ತಾರೆ, ಅಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅಂತ ಹೇಳ್ತಾರೆ? ನೋಡಿ, ನಾವು ಜಡ್ಜ್ಮೆಂಟಲ್ ಆಗೋದಿಲ್ಲ. ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಗೆ ಹೇಳಿದ್ದೀನಿ, ಯಾರೇ ಯಾವುದೇ ಉಡುಪಿನಲ್ಲಿದ್ದರೂ, ಅವಸ್ಥೆ ಅಥವಾ ವ್ಯವಸ್ಥೆಯಲ್ಲಿದ್ದರೂ ಸಹ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು, ಅವ್ರಿಗೆ ಸಹಾಯ ಮಾಡಬೇಕು ಅಷ್ಟೇ. ಅವ್ರೇನು ಮಾಡ್ತಾರೆ ಅವ್ರಿಗೆ ಸೇರಿದ್ದು, ಅವ್ರಿಗೆ ಮನೆ ಇದೆ, ಅವ್ರು ಅದ್ರ ಮೇಲೆ ನಿಯಂತ್ರಣ. ನಾವು ಯಾರ ಮೇಲೆ ಜಡ್ಜ್ಮೆಂಟ್ ನಾವು ಮಾಡೋದಿಲ್ಲ. ಬಟ್ ಒಟ್ಟಿನಲ್ಲಿ ಒಂದು ಸರ್ತಿ ಈ ಕಡೆ ಬಂದ ನಂತರ ಅವ್ರಿಗೆ ರಕ್ಷಣೆ ಕೊಡೋದು ಮತ್ತು ಅವ್ರ ಸುರಕ್ಷೆ ನೋಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗೆ ಬೆಂಗಳೂರು ಮತ್ತು ಅದರಲ್ಲೂ ಎಂ ಜಿ ರೋಡಲ್ಲಿ ಟೈಮ್ ಲಿಮಿಟ್ಸ್ ಏನಾದಿದೆಯಾ ಅಥವಾ ಸೆಲೆಬ್ರೇಷನ್? 2 PM 2 AM ತನಕ ನಾವು ಹಾಕಿಟ್ಟಿದ್ದೀವಿ. ಬಟ್ ಬಂದೋಬಸ್ತ್ ಇಲ್ಲಿ ಕಂಟಿನ್ಯೂ ಟು 8 o'clock ಇನ್ ದ ಮಾರ್ನಿಂಗ್. 2 shift ಬಂದೋಬಸ್ತ್ ಮಾಡ್ತಾಯಿದ್ದೆ ನಾವು. ಮತ್ತು 1500 ಮೇಲ್ಕಿಂತ ಕ್ಯಾಮ್ರಾ ಇದೆ, 2000 ಇದೆ ಹೆಚ್ಚು ಕಡಿಮೆ ಕ್ಯಾಮ್ರಾಸ್, ಪ್ರೈವೇಟ್ ಕ್ಯಾಮ್ರಾಸ್, ಪಬ್ಲಿಕ್ ಕ್ಯಾಮ್ರಾ ಎಲ್ಲ ಸೇರಿ. ಸೊ ನೀವು ಎಲ್ಲೇ ಹೋದರೂ ಸಹ ಚುಡಾಯಿಸೋದು, ಫೋರ್ಸಿಬಲಿ ಹ್ಯಾಂಡ್ ಶೇಕ್ ಮಾಡೋದು, ಮತ್ತು ಕೆ ಹೊಡಿಯೋದು ಹೆಣ್ಮಕ್ಳು ನೋಡಿ, ಏನು ಬೇಕಾದರೂ ಮಜಾ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಇದೆಲ್ಲ ಮಾಡೋಕ್ಕೆ ಹೋದರೆ ನಮ್ಮ ಗುರಿಗೆ ಸಿಕ್ಕಾಕೊಂಡ್ರೆ ಹೊಸ ವರ್ಷ ಪರಪ್ಪನಗರದಿಂದ ಪ್ರಾರಂಭ ಮಾಡಬೇಡಿ. ಇದು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ಅವರ ಮಾತಾಗಿತ್ತು. ಏನಂತಂದ್ರೆ ಹೊಸ ವರ್ಷ ಸೆಲೆಬ್ರೇಷನ್ಗೆ ನಮ್ಮಿಂದ ಯಾವುದೇ ರೀತಿ ಅಡ್ಡಿ ಇರಲ್ಲ, ಆದರೆ ಸೆಲೆಬ್ರೇಷನ್ ಮಾಡೋ ನೆಪದಲ್ಲಿ ಏನಾದರೂ ಅನುಚಿತ ವರ್ತನೆ ಮಾಡಿದ್ರೆ ಖಂಡಿತವಾಗಿಯೂ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ತೀರಾ? ಹಾಗೆ ಹೊಸ ವರ್ಷ ಆಚರಣೆಯನ್ನು ಜೈಲಿನಿಂದ ಪ್ರಾರಂಭ ಮಾಡ್ತೀನಿ ಅಂದರೆ ಪರಪ್ಪನ ಅಗ್ರಹಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು. ಇನ್ನು ಸಂಭ್ರಮಾಚರಣೆ ವೇಳೆ ಮಹಿಳೆಯರ ಸುರಕ್ಷತೆಗೂ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೇ ಪಾಪ್ ಕ್ಲಬ್ ರೆಸ್ಟೋರೆಂಟ್ನಲ್ಲಿ ಮಹಿಳಾ ಬೌನ್ಸರ್ಗಳನ್ನು ಕೂಡ ನೇಮಿಸಲಾಗಿದೆ. ಮಹಿಳಾ ಬೌನ್ಸರ್ಗಳನ್ನು ನಿಯೋಜನೆಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡೀಬಾರ್ದು, ಅನುಚಿತವಾಗಿ ಯಾರು ಕೂಡ ವರ್ತನೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳಾ ಬೌನ್ಸರ್ಗಳ ನಿಯೋಜನೆಗೆ ಆಲ್ರೆಡಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ.
ಕೋರಮಂಗಲದಲ್ಲಿ 4 ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು ಆಗ್ನೇಯ ವಿಭಾಗದಲ್ಲಿ 18 ಐಲ್ಯಾಂಡ್ಗಳನ್ನು ನಿರ್ಮಿಸಲಾಗಿದೆ. ಪಾರ್ಟಿ ವೇಳೆ ಏನಾದರೂ ತೊಂದರೆ ಆದರೆ ಐಲ್ಯಾಂಡ್ಗೆ ಹೋಗಬಹುದು, ಐಲ್ಯಾಂಡ್ನಲ್ಲಿ ಪೊಲೀಸರ ರಕ್ಷಣೆಯನ್ನು ಕೂಡ ನೀವು ಪಡ್ಕೊಳ್ಬಹುದು. ಪೊಲೀಸರಿಂದ ಆಂಬ್ಯುಲೆನ್ಸ್ ಟ್ಯಾಕ್ಸ್ನ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುತ್ತೆ. ಸೊ ಪಾರ್ಟಿ ವೇಳೆ ಏನಾದರೂ ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡ್ರೆ ಐಲ್ಯಾಂಡ್ಗೆ ಕೂಡ ಹೋಗಬಹುದು. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಕಲ್ಪಿಸಿದೆ. ಜೊತೆಗೆ ಕಿಡಿಗೇಡಿಗಳ ಮೇಲೆ ಬೆಂಗಳೂರು ಪೊಲೀಸರು ಬಹಳ ನಿಗಾವನ್ನ ಇಟ್ಟಿದ್ದಾರೆ. ಈಗಾಗಲೇ ಅನುಚಿತ ವರ್ತನೆ ಏನಾದರೂ ಮಾಡಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ಈಗಾಗಲೇ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳ್ತಾ ಇದ್ರು. ಸೊ ಒಂದ್ ಕಡೆ ಮಹಿಳೆಯರಿಗೆ ಕಾಟ ಕೊಟ್ರೆ ಜೈಲು ಸೇರ್ತೀರಿ, ಹುಷಾರ್. ಎಲ್ಲ ಪಬ್ಸ್ಗಳಿಗೆ ಮಹಿಳೆ ಬೌನ್ಸರ್ಸ್, ವಿಮೆನ್ ಬೌನ್ಸರ್ಸ್ ಇದು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ. ಈ ಸರ್ತಿ ಎಲ್ಲ ಪಬ್ಸ್ಗಳಲ್ಲಿ ವಿಮೆನ್ ಬೌನ್ಸರ್ಸ್ ಕೂಡ ಇರ್ತಾರೆ. ಸೊ ಈ ರೀತಿ ಸಾಕಷ್ಟು ನಾವು ಮೆಷರ್ಸ್ ತಗೋ. ಕೋರಮಂಗಲದಲ್ಲಿ 4 ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ನಮ್ಮ ರಿಪೋರ್ಟರ್ ಮುನಿರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಹೊಸ ವರ್ಷಾಚರಣೆ ವೇಳೆ ಮಹಿಳೆಯರು ಮತ್ತು ಯುವತಿಯರ ರಕ್ಷಣೆ ಸಲುವಾಗಿ ಬೆಂಗಳೂರು ಪೊಲೀಸರು ಹೊಸ ಐಡಿಯಾವನ್ನು ಕಂಡುಕೊಂಡಿದ್ದಾರೆ. ಯಾರಾದರೂ ತೊಂದರೆ ಮತ್ತು ಕಿರುಕುಳಕ್ಕೆ ಒಳಗಾದಲ್ಲಿ ಅಂಥವರ ರಕ್ಷಣೆಗಾಗಿ ಈ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ಬೆಂಗಳೂರು ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಇದು ಬೆಂಗಳೂರಿನ ಕೋರಮಂಗಲ ವ್ಯಾಪ್ತಿಯಲ್ಲಿ ಸುಮಾರು 4 ಕಡೆಗಳಲ್ಲಿ ಇಂಥ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಒಳಗಡೆ ನೋಡ್ಬೋದು ಈ ಒಂದು ಸೇಫ್ಟಿ ಐಲ್ಯಾಂಡ್ನಲ್ಲಿ ಏನೇನು ಇರುತ್ತೆ ಅಂತೇಳಿ. ಒಂದು ಬೆಡ್ ಮತ್ತು ಕಾಟ್ ಇದೆ, ಅದೇ ರೀತಿ ಒಂದು ಮೆಡಿಕಲ್ ಕಿಟ್ ಸಹ ಇಲ್ಲಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರಾದರೂ ಕಿರುಕುಳ ಅಥವಾ ಗಲಾಟೆಯಿಂದ ಗಾಯಗೊಂಡವರಿಗೆ ಅಂಥವ್ರಿಗೆ ಈ ಒಂದು ಮೆಡಿಕಲ್ ಕಿಟ್ ಮೂಲಕ ಒಂದು ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರು ಬಂದರೆ ಅಂಥವ್ರು ಕುಳಿತುಕೊಳ್ಳೋದಕ್ಕೆ ಚೇರ್ಗಳನ್ನು ಸಹ ಹಾಕಲಾಗಿದೆ. ಇವರು ಪಾರ್ಟಿ ವೇಳೆ ಏನಾದರೂ ತೊಂದರೆಗೀಡಂಥ ಮಹಿಳೆಯರು ಇರ್ಬೋದು, ಯುವತಿಯರು ಇರ್ಬೋದು, ಅಥವಾ ಏನಾದರೂ ಅವಘಡಗಳು ಸಂಭವಿಸಿದಾಗ ಅವರು ನೇರವಾಗಿ ಈ ಒಂದು ಸೇಫ್ಟಿ ಐಲ್ಯಾಂಡನ್ನು ಸಂಪರ್ಕಿಸಬಹುದು. ಮತ್ತು ಇಲ್ಲಿಗೆ ಬಂದು ಅವರು ಪೊಲೀಸರಿಗೆ ತಮ್ಮ ಕಷ್ಟವನ್ನು ಸಹ ಹೇಳ್ಕೊಳ್ಬೋದು. ಮತ್ತು ಅಂಥವ್ರಿಗೆ ಮನೆ ಹೋಗೋದಕ್ಕೆ ಒಂದು ಓಲಾ ಮತ್ತು ಊಬರ್ ವ್ಯವಸ್ಥೆಯನ್ನು ಸಹ ಪೊಲೀಸರು ಮಾಡಿರುವಂಥದ್ದು, ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ತೊಂದರೆಗೀಡಾದ ಮಹಿಳೆಯರಿಗೆ ಫಸ್ಟಾಗಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಮತ್ತು ಕನಿಷ್ಠ ವ್ಯವಸ್ಥೆಯನ್ನು ಸಹ ನಾವು ನೀಡಬೇಕಾಗುತ್ತೆ ಅಂತೇಳಿ ಪೊಲೀಸರು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಏನು ಪಾರ್ಟಿ ಟೈಮಲ್ಲಿ ಟೈಟಾಗಿ ಬರುವಂಥ ಕುಡಿದ ಅಮಲಿನಲ್ಲಿ ತೇಲಾಡುವಂಥ ಯುವತಿಯರು ಮತ್ತು ಮಹಿಳೆಯರು ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಇಲ್ಲಿ ಉಳ್ಕೊಂಡು ನಂತರ ವಾಪಸ್ ಬೆಳಗ್ಗೆ ಇದು ಮನೆಗೆ ಹೋಗೋದಕ್ಕೆ ಇದು ಸ್ಥಾನ ಆಗುತ್ತಾ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ ಏಟೀನ್ ಕನ್ನಡ, ಬೆಂಗಳೂರು. ಇವೆಲ್ಲ ಬೆಂಗಳೂರಿನ ಕತೆ. ಆದರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ರೆಡಿ ಆಗಿದೆ ಅನ್ನೋದನ್ನು ನಾವು ನೋಡೋಣ. ಹೊಸ ವರ್ಷ ಸ್ವಾಗತಕ್ಕೆ ಉಡುಪಿ ಕೂಡ ಆಲ್ರೆಡಿ ಸಜ್ಜಾಗಿದೆ. ಹೋಟೆಲ್ ರೆಸಾರ್ಟ್ಗಳಲ್ಲಿ ಸಾಕಷ್ಟು ಸಂಭ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಲ್ಪೆ ಕಡಲ ಕಿನಾರೆಯಲ್ಲಿ ಹೊಸ ವರ್ಷ ಆಚರಣೆಗೆ ಮಾತ್ರ ಬ್ರೇಕ್ ಅನ್ನು ಹಾಕಲಾಗಿದೆ. ಯಾಕಂದರೆ ಯಾವುದಾದ್ರೂ ಒಂದು ಅನಾಹುತಗಳಾಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದೇ ಕಾರಣಕ್ಕಾಗಿ ಮಲ್ಪೆ ಕಡಲ ಕಿನಾರೆಯಲ್ಲಿ ಹೊಸ ವರ್ಷನ ಆಚರಣೆ ಮಾಡೋದಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಹೊಸ ವರ್ಷ ಸ್ವಾಗತಿಸೋದಕ್ಕೆ ಉಡುಪಿಯಲ್ಲೂ ಕೂಡ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ಗಳಲ್ಲಿ ಕೂಡ ರೆಸಾರ್ಟ್ಗಳಲ್ಲಿ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಟ್ ಮಲ್ಪೆ ಬೀಚಲ್ಲಿ ಯಾರ್ಯಾರು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಳ್ತಾರೋ ಅಂಥವರಿಗೆ ಈ ಸಲ ಚಾನ್ಸ್ ಇಲ್ಲ. ಯಾಕಂದರೆ ಒಂದಷ್ಟು ಅನಾಹುತಗಳು ಆಗುವಂತಹ ಚಾನ್ಸಸ್ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಇದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಮಂಗಳೂರು ಡಿಸಿ ಕಚೇರಿಯಲ್ಲಿ ಶಾಂತಿ ಸುವ್ಯವಸ್ಥೆಯ ಸಭೆಯನ್ನು ನಡೆಸಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಸಂಘಟನೆಯ ಪ್ರಮುಖರು ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಡಿಸಿ ಕಚೇರಿಯಲ್ಲಿ ಶಾಂತಿ ಸುವ್ಯವಸ್ಥೆಯ ಸಭೆಯನ್ನು ನಡೆಸಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಲ್ರೆಡಿ ಸಭೆಯನ್ನು ಕೂಡ ನಡೆಸಲಾಗಿದ್ದು ಸಂಘಟನೆಯ ಪ್ರಮುಖರು ಹಾಗೆಯೇ ಸಾಕಷ್ಟು ಮುಖಂಡರು ಕೂಡ ಪಾಲ್ಗೊಂಡಿದ್ದಾರೆ. ಗೋಲಿಬಾರ್ ಬಗ್ಗೆ ನ್ಯಾಯಸಮ್ಮತ ತನಿಖೆ ಆಗ್ತಾ ಇದೆ, ಹಿಂಸಾಚಾರ ಮಾಡಿದವರ ಮೇಲೆ ಖಂಡಿತವಾಗ್ಲೂ ಕ್ರಮವನ್ನು ಕೈಗೊಳ್ತೀವಿ, ಯಾವುದೇ ರೀತಿಯಲ್ಲೂ ಅಮಾಯಕರಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಚಿಂತನೆಯನ್ನು ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಜನವರಿ 4 ಮತ್ತು 12 ಸಾರ್ವಜನಿಕ ಸಭೆಗೆ ಅವಕಾಶವನ್ನು ಕೇಳಿದ್ದಾರೆ. ಸೌಹಾರ್ದಯುತ ಸಭೆಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ. ಮಂಗಳೂರಿನ
ನಿಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆಗೆ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಜನವರಿ 4 ಮತ್ತು 12 ಶಾಂತಿ ಸೌಹಾರ್ದ ಸಭೆಯನ್ನು ನಡೆಸುವುದಕ್ಕೆ ಚಿಂತನೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಡಿಸಿ ಕಚೇರಿಯಲ್ಲಿ ಶಾಂತಿ ಸುವ್ಯವಸ್ಥೆಯ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸಭೆಯನ್ನು ನಾವು ಮಂಗಳೂರು ಡಿಸಿ ಆಫೀಸ್ನಲ್ಲಿ ಮಾಡಿದ್ದೇವೆ. ಸುದೀರ್ಘವಾಗಿ ಒಂದು ಚರ್ಚೆಯನ್ನು ಮಾಡಿದ್ದೇವೆ. ಉದ್ದೇಶ ಇಷ್ಟೇ, 19ನೇ ತಾರೀಕು ಘಟನೆಯ ನಂತರ ಇಲ್ಲಿವರೆಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. 2 ಸಮಾವೇಶಗಳು ನಡೀತಾ ಇದ್ದಾವೆ, 1 4ನೇ ತಾರೀಕು, 1 12ನೇ ತಾರೀಕು ಅನ್ನುವಂಥದ್ದು ಸಂಘಟಕರು ತೀರ್ಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಅವೆಲ್ಲವೂ ಶಾಂತಿ ರೀತಿಯಿಂದ ಆಗಬೇಕನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆದಿದೆ. ಈ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೋಬೇಕಾದ್ರೆ ನ್ಯಾಯಸಮ್ಮತವಾದಂಥ ಒಂದು ತನಿಖೆ ಆಗಬೇಕು, ಮತ್ತು ಎರಡನೇದಾಗಿ ಆ ಬಡ ಕುಟುಂಬಗಳಿಗೆ ಸಹಾಯ ಮಾಡಬೇಕು, ಅದಾಗಬೇಕು. ನಾವು ಹೇಳಿದ್ದೇವೆ, ತನಿಖೆ ಶೀಘ್ರ ಮಾಡಿ ಅವ್ರಿಗೆ ಕಾನೂನಾತ್ಮಕವಾದಂಥ ಕಾನೂನನ್ನು ತೆಗೆದುಕೊಳ್ತೇವೆ. ಇನ್ನೋಸೆಂಟ್ ಶುಡ್ ನಾಟ್ ಬಿ ಹರಾಸ್ಟ್ ಅನ್ನುವಂಥದ್ದು ಎಲ್ಲರ ವಿಚಾರ ಕೂಡ ಬಂತು. ನಮ್ಮವರು ಕೂಡ ಅದನ್ನೇ ಹೇಳಿದರು, ಯಾರು ಹಿಂಸೆಯಲ್ಲಿ ತೊಡಗಿದ್ದಾರೆ ಸಾಕ್ಷಿ ಸಮೇತವಾಗಿ ಸಿಕ್ಕಿದೆ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಬಿಗಿ ಕ್ರಮವನ್ನು ತೆಗೆದುಕೊಳ್ತೇವೆ. ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರು ಖಂಡಿತವಾಗೂ ಯಾವುದೇ ರೀತಿಯ ತೊಂದರೆ ಆಗದಂತೆಯೂ ಕೂಡ ನಾವು ನೋಡಿಕೊಳ್ತೇವೆ ಅನ್ನುವಂಥ ಮಾತನ್ನು ಸ್ಪಷ್ಟ. ಭಾರಿ ವಿವಾದದ ನಡುವೆಯೂ ತಲೆ ಎತ್ತೋಕೆ ಸಜ್ಜಾಗಿದ್ದ ಕಪಾಲ ಬೆಟ್ಟದಲ್ಲಿನ ಏಸು ಪ್ರತಿಮೆಯ ಕಾಮಗಾರಿ ಸ್ಥಗಿತಗೊಂಡಿದೆ. 4 ದಿನಗಳ ಹಿಂದೆಯೇ ಕನಕಪುರದ ಹಾರೋ ಬೆಲೆಯಲ್ಲಿರುವಂತಹ ಕಪಾಲ ಬೆಟ್ಟದಲ್ಲಿ ಕಾಮಗಾರಿ ಬಂದ್ ಆಗಿದೆ. ಎಲ್ಲಾ ಕಡೆ ಪೊಲೀಸರು 10 ದಿನ ಕಣ್ಣಿಟ್ಟಿದ್ದಾರೆ, ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಇವೆಲ್ಲದರ ಮಧ್ಯೆ ಕನಕಪುರ ತಹಶೀಲ್ದಾರ್ ಆನಂದಯ್ಯ ಅವರನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಈಗಾಗಲೇ ಈ ಒಂದು ಪ್ರತಿಮೆಯ ಕಾಮಗಾರಿ ಸ್ಥಗಿತ ಆಗಿದ್ದು 4 ದಿನಗಳಿಂದನೇ ಈ ಪ್ರತಿಮೆಯ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ತಹಶೀಲ್ದಾರನ್ನ ಕೂಡ ಆನಂದಯ್ಯ ಅವರನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡಲಾಗಿದೆ. ಸೊ ಕಪಾಲ ಬೆಟ್ಟದಲ್ಲಿ ಕಾಮಗಾರಿ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಆರೋ ಬೆಲೆಯ ಕಪಾಲ ಬೆಟ್ಟದಲ್ಲಿ ಏನು ಯೇಸುವಿನ 114 ಅಡಿ ಎತ್ತರದ ಒಂದು ಪ್ರತಿಮೆ ಕಾಮಗಾರಿ ನಡೀತಾ ಇತ್ತು, ಈಗ ಸ್ಥಗಿತ ಆಗಿರುವಂಥದ್ದು. ಈಗ ನಾವು ಕೂಡ ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಕಪಾಲ ಬೆಟ್ಟದಲ್ಲಿ ಏನೊಂದು 13 ಅಡಿಯ ಮಾದರಿ ಯೇಸುವಿನ ಪ್ರತಿಮೆ ಈಗ ನಿಂತಿರುವಂಥದ್ದು, ಇದೇ ಮಾದರಿಯಲ್ಲಿ 114 ಅಡಿ ಎತ್ತರದ ಯೇಸುವಿನ ಪ್ರತಿಮೆ ಏನು ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು, ಈಗ ಸ್ಥಗಿತ ಆಗಿರುವಂಥದ್ದು. ಇದೇ 28ನೇ ತಾರೀಕು ಕನಕಪುರ ತಹಶೀಲ್ದಾರ್ ಆಗಿದ್ದಂಥ ಆನಂದಯ್ಯ ಹಾಗೆ ರಾಮನಗರ ಎಸಿ ದಾಕ್ಷಾಯಣಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟು ಈ ಒಂದು ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡಲಿಕ್ಕೆ ಒಂದು ಮುಂದಾಗಿದ್ದಂಥದ್ದು. ಸರ್ಕಾರ ಕೂಡ ರಾಮನಗರ ಜಿಲ್ಲಾಡಳಿತಕ್ಕೆ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂಥ ವರದಿಯನ್ನು ಕೇಳಿತ್ತು. ಅದರ ಆಧಾರದ ಮೇಲೆ ಈಗ ಈ ಒಂದು ಸ್ಥಳದಲ್ಲಿ ಕಾಮಗಾರಿ ನಡೀತಾ ಇದ್ದಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಹಾಗೆ 700 ಪೊಲೀಸರು ಈ ಒಂದು ಸ್ಥಳದಲ್ಲಿ ಮೊಕಮ್ಮಡ ಹೂಡಿ ಒಂದು ಭದ್ರತೆಯನ್ನು ಕೊಟ್ಟಿರುವಂಥದ್ದು ಏನು ನಾವು ಗಮನಿಸ್ಬೋದು. ಕೆಲಸ ಕಾರ್ಯ ನಡೀತಾ ಇದ್ದಂಥ ಸ್ಥಳದಲ್ಲಿ ಈಗ ಬಿಕೋ ಎನ್ನುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು, ಯಾವೊಬ್ಬ ಕೆಲಸಕಾರರು ಕೂಡ ಇಲ್ಲಿ ಇಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗಿದೆ. ಏನು ಒಂದು ಕಳೆದ ಒಂದು 15 ದಿನದಿಂದ ಈ ಒಂದು ಸ್ಥಳದಲ್ಲಿ ಕಾಮಗಾರಿ ನಡೀತಾ ಇತ್ತು, ಈಗ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಹಾಗೆ ಈ ಒಂದು ವಿಚಾರ ಸಾಕಷ್ಟು ಒಂದು ಟೀಕೆ ಒಂದು ಆರೋಪಗಳನ್ನು ಕೂಡ ಎದುರಿಸಬೇಕಾದಿತ್ತು. ಕ್ಷೇತ್ರದ ಶಾಸಕ DK ಶಿವಕುಮಾರ್ ಅವರ ಮೇಲೆ ರಾಜಕೀಯ ನಾಯಕರುಗಳು ಈ ಒಂದು ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದರು. ಹಾಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು. ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ವರೂಪವನ್ನು ಪಡ್ಕೊಳ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಾಗೆ ಈ ಒಂದು ಕಾಮಗಾರಿ ಮುಂದೆ ಇದು ನಡೀತದ ಇಲ್ಲ ಇಷ್ಟಕ್ಕೆ ಒಂದು ಸ್ಥಗಿತ ಆಗ್ತದೆ ಎಂಬುದನ್ನು ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. AT ವೆಂಕಟೇಶ್, News 18 ಕನ್ನಡ, ಕನಕಪುರ. ಇನ್ನು ಗಡಿನಾಡು ಬೆಳಗಾವಿಯಲ್ಲಿ ಕಿರಿಕ್ ಮಾಡ್ತಾ ಇರುವ ನಾಡದ್ರೋಹಿಗಳಿಗೆ ನಗರ ಪೊಲೀಸ್ ಆಯುಕ್ತರು ಖಡಕ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಕಮಿಷನರ್ ಲೋಕೇಶ್ ಕುಮಾರ್ ನೇತೃತ್ವದಲ್ಲಿ MES ಮುಖಂಡರ ಸಭೆ ನಡೆಸಲಾಗಿದ್ದು ಬಾಲ ಬಿಚ್ಚದಂತೆ ವಾರ್ನ್ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಗಡಿ ವಿವಾದವನ್ನ ಪ್ರಚೋದನೆ ಮಾಡಬಾರದು, ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಾರದು ಅಂತ ಹೇಳಿ MES ಮುಖಂಡರಿಗೆ ತಾಕೀತು ಮಾಡಿದ್ದಾರೆ. ಒಂದು ವೇಳೆ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿದ್ದೇ ಆದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ಬಿಸಿ ಮುಟ್ಟಿಸಿದ್ದಾರೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.
ಅಂದೂ ನೆರೆಗೆ ಕರುಣೆ ಇರಲಿಲ್ಲ, ಇಂದು ಸರ್ಕಾರ ಕರುಣಿಸ್ತಿಲ್ಲ. ಮುರುಕು ಮನೆಯಲ್ಲಿ ಮರುಗುತ್ತಿದೆ ಹರಕು ಜೀವನ. ಮಕ್ಕಳಿಗೆ ಭವಿಷ್ಯವಿಲ್ಲ, ಮನೆಯವರಿಗೆ ಏನ್ ಖುಷಿ ಇದೆ, ಅದರಲ್ಲಿ ಯಾವ ರೀತಿಯ ಅರ್ಥ ಇದೆ, ನಮ್ಮ ಜೀವನ ಸಾರ್ಥಕ ಮಾಡುವಂತಹ ಪ್ರಶ್ನೆ ಎಲ್ಲಿದೆ? ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಗೃಹ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಂ ಬಿ ಪಾಟೀಲ್ ಅವರೇ, ಒಂದ್ ಕಡೆ ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಾ ಕಡೆ ಆ ರೀತಿಯ ಮೂಡ್ ಈಗಾಗಲೇ ಇದೆ, ಬಟ್ ಇನ್ನೊಂದ್ ಕಡೆ ನಾವು ನೋಡಿದ್ರೆ ಮುಳುಗಡೆ ನಗಡಿ ಇಡೀ ಒಂದು ಯಾವ್ಯಾವ ಊರುಗಳೆಲ್ಲ ಮುಳುಗಡೆ ಆಗಿದೆಯೋ ಪ್ರವಾಹದಿಂದಾಗಿ, ಅಲ್ಲಿನ ಜನರ ಪರಿಸ್ಥಿತಿ ಇನ್ನೂ ಕೂಡ ಚಿಂತಾಜನಕ ಆಗಿದೆ. ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿಯ ಮನೆ ಆಗಿರ್ಬೋದು, ಇನ್ನೂ ಕೂಡ ಮೂಲಭೂತ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ನೋಡಿ, ಇದು ಪ್ರವಾಹ ಸಂತ್ರಸ್ತರಿಗೆ ಏನು ಭೀಕರ ಪ್ರವಾಹ ಬಂತು. ಕಳೆ 5 ತಿಂಗಳಾಯ್ತು, ಈಗ ಆಗಸ್ಟ್ ಮೊದಲೇ ವಾರದಿಂದ ಬಂದು ಇವತ್ತು ಡಿಸೆಂಬರ್ 31, 5 ತಿಂಗಳಲ್ಲಿ ಸರ್ಕಾರ ಯಾವುದೇ ಒಂದು ಜವಾಬ್ದಾರಿಯನ್ನು ಹೊತ್ತು ಗಂಭೀರವಾಗಿ ಇದನ್ನ ಪರಿಗಣಿಸೇ ಇಲ್ಲ. ಅವರು ಈ ಸಂತ್ರಸ್ತರಿಗೆ ಮಹಾಮೋಸ ಮಾಡ್ತಾ ಇದ್ದಾರೆ. ಇವತ್ತು ಕೇವಲ ಅದು 10,000 ಕೊಟ್ಟಿರೋದು ಒಂದು ಬಿಟ್ರೆ ಬೇರೆ ಏನು ಕೂಡ ಇವತ್ತೊಂದು ಸೇವರು ಮಾಡಿಲ್ಲ. ಯಾಕಂದ್ರೆ ಅದು ಸರ್ಕಾರ ತಾನ್ ಹೇಳ್ಕೊಂಡಂಗೆ ಹಾಗೆ ಇವತ್ತೊಂದು ದಿವಸ 48,000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತೊಂದು ದಿವಸ ನಾದು NDRF ನಾಮ್ಸ್ ಪ್ರಕಾರ, ನಮ್ಮ ಪ್ರಕಾರ NDRF ನಾಮ್ಸ್ ಬಹಳ ಕಡಿಮೆ ಇರ್ತದೆ. ನಿಮ್ಮ ಬೆಳೆಗಳಿಗೆ ಹಾನಿಯಾಗಿದ್ದಂತದ್ದು ಇದೆಲ್ಲವೂ ಕೂಡ, ಹಳ್ಳಿಗಳ ಸ್ಥಳಾಂತರ ಇದೆಲ್ಲವೂ ಸುಮಾರು 1,00,000 ಕೋಟಿಗಿಂತ ಜಾಸ್ತಿ ಇವತ್ತೊಂದು ದಿವಸ ಹಣ ಬೇಕಾಗ್ತದೆ. ಆದ್ರೆ ಇವರು ಇಲ್ಲಿವರೆಗೆ ನನಗನ್ಸೋ ಮಟ್ಟಿಗೆ ಇವರ ಇಚ್ಛೆ ಇಷ್ಟೇ ಇದೆ, ಇದು ಒಂದು 2,000-3,000 ಕೋಟಿ ಖರ್ಚು ಮಾಡಿ ಇದನ್ನ ಇಲ್ಲಿಗೆ ಇದನ್ನ ಮುಗಿಸ್ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಹಾಗೆ. ಇವ್ರದ್ದು ಏನು ಕೂಡ ಆ ಇಚ್ಛಾಶಕ್ತಿನೂ ಇಲ್ಲ, ಇವತ್ತಿನ ದಿವಸ ಆ ಮನಸ್ಸು ಇಲ್ಲ. ಇವತ್ತು ಮನೆಗಳನ್ನ ಕೊಟ್ಟು ತಗೊಳ್ಳಿ, ಅದು ಎಲ್ಲರಿಗೂ ಕೂಡ ಆಗಿಲ್ಲ. ಪಾರ್ಷಲಿ ಭಾಗಶಃ ಬಿದ್ದಂತ ಮನೆಗಳಿಗೆ 1,00,000, ಈಗ 5,00,000 ಕೊಡ್ತೀವಿ, ಅದನ್ನು ಕೂಡ ಕಡಿಮೆ ಮಾಡ್ಬೇಕು ಅನ್ನೋ 3,00,000 ಮಾಡುವಂತ ಚಿಂತನೆ ನಡೀತದೆ, ಮಾಧ್ಯಮದಲ್ಲಿ ವರದಿಯಾಗಿದೆ. ಇವರಲ್ಲಿವರೆಗೆ ಒಬ್ಬೇ ಒಬ್ಬರ ಮನುಷ್ಯರಿಗೂ ಕೂಡ ಇವತ್ತು ಬೆಳೆ ಪರಿಹಾರ ಇವತ್ತೊಂದು ದಿವಸ ಕೊಟ್ಟಿಲ್ಲ, ಒಬ್ಬರಿಗೂ ಕೂಡ ಕೊಟ್ಟಿಲ್ಲ. ಕೇಳಿದ್ರೆ ಅಥವಾ ಅದರ ಬಗ್ಗೆ ಮಾತನಾಡಿದ್ರೆ ಇಲ್ಲ, ಅದು ಇನ್ನು ಆಲ್ರೆಡಿ ನಾವು ಕೊಟ್ಟಾಗಿದೆ ಅನ್ನುವಂತ ಮಾತು ಬರುತ್ತೆ. ಇಲ್ಲ ಅಂದ್ರೆ ಈಗ ನಾಳೆ ಈಗ ಅಧಿವೇಶನ ಬರ್ತದೆ, ಅಧಿವೇಶನದಲ್ಲಿ ಒಂದು ದಿವಸ ಇದೆಲ್ಲ ಗಂಭೀರವಾಗಿ ನಾವು ಚರ್ಚೆ ಮಾಡ್ತೀವಿ, ಅದನ್ನ ಅವ್ರಿಗೆಲ್ಲ ಕೇಳ್ತೇವೆ. ಒಂದು ದಿವಸ ಎಷ್ಟು 48,000 ಕೋಟಿ ನುಕ್ಸಾನ್ ಆಗಿದೆ, 48,000 ಕೋಟಿ ಕೊಡ್ಬೇಕಲ್ಲ ಅವರು. ಆದ್ರೆ ಇವತ್ತು ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ದಾರೆ, ಅದ 68,000 ಕೋಟಿ ಹೇಗೆ ಅವರು ಕೊಡ್ತಾರೆ ಅನ್ನೋದ್ರು ಕೂಡ ಹೇಳ್ಬೇಕಾಗ್ತದೆ. ಜನಪ್ರತಿನಿಧಿಯ ಕರ್ತವ್ಯ ಕೂಡ ಇಲ್ಲಿ ಇದೆ ಅಂತ ಹೇಳಿ, ಪ್ರತಿಯೊಬ್ಬ ಆ ಕ್ಷೇತ್ರ ಶಾಸಕನ ಕರ್ತವ್ಯ ಕೂಡ ಇದೆ ಅಂತ ಹೇಳಿ ಎಲ್ಲರದು ಇದೆ. ಸುತ್ತೊಂದು ದಿವಸ ಆ ಭಾಗದ ಅಷ್ಟೇ ಅಲ್ಲ, ಇವತ್ತೊಂದು ದಿವಸ ಇಡೀ ಮಾನವೀಯತೆಯನ್ನ ಇವತ್ತೊಂದು ದಿವಸ ಎತ್ತಿಡಿಯುವಂತ ಜನ ಎಲ್ಲರದು ಕೂಡ ಕರ್ತವ್ಯ ಇದೆ. ಮಾಧ್ಯಮಗಳು ತಾವೆಲ್ಲ ಕೂಡ ಬಹಳಷ್ಟು ಇವತ್ತೊಂದು ದಿವಸ ಇದು ಮಾಡಿದಿರಿ, ಮತ್ತು ನನಗೆ ನಿಜವಾಗ ನ್ಯೂಸ್ ಏಡಿನ್ ಬಗ್ಗೆ ಇವತ್ತೊಂದು ದಿವಸ ನಿಮ್ಮ ಕಾಳಜಿ ನನಗೆ ಇವತ್ತೊಂದು ದಿವಸ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಇವತ್ತು ಕೂಡ ನೀವು ಇದನ್ನ ಅವರು ಏನು ಜನ ನೆನಪು ಹಾರಿದ್ದಾರೆ, ನೆನಪು ಹಾರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ, ಅದಕ್ಕೆ ಇವತ್ತೊಂದು ದಿವಸ ಮತ್ತೆ ಜೀವವನ್ನು ತುಂಬಿದ್ರೆ ಇವತ್ತೊಂದು ದಿವಸ ಅವ್ರ ಸಲುವಾಗಿ ತಾವು ಇವತ್ತು ಹೋರಾಟ ಮಾಡ್ತಾ ಇದ್ರೆ ನಾನು ಶ್ಲಾಘನೆ ಮಾಡ್ತೇನೆ. ಇನ್ನೊಂದು ಬಹಳ ಮಹತ್ವದ ಬಹಳ ಇದೆ, ಇದು ಈ ಹಳ್ಳಿಗಳೆಲ್ಲ ಇಂಥ ಭೀಕರವಾದ ಪ್ರವಾಹ ಬಂದ್ಮೇಲೆ 100 ವರ್ಷದ ನಂತರ ಇಂಥ ಶತಮಾನ ನಂತರ ಇಂಥ ಪ್ರವಾಹ ಬಂದಿದೆ. ಆ ಶತಮಾನ ಹಿಂದೆ ಬಂದ ಪ್ರವಾಹ ಕೂಡ ಇಷ್ಟೊಂದು ಭೀಕರವಾದಂತ ಪ್ರವಾಹ ಇರಲಿಲ್ಲ. ಯಾಕಂದ್ರೆ ಬ್ರಿಟಿಷರ್ ಮಾರ್ಕಿಂಗ್ಸ್ ಇದೆ, ಸುಮಾರು 500ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ಇವತ್ತು ದಿವಸ ಸ್ಥಳಾಂತರಗೊಳ್ಬೇಕು, ಅದ್ರ ಬಗ್ಗೆ ಮಾತೇ ಹತ್ತಾ ಇಲ್ಲ ಅವರು. ಅಲ್ಲಿ ಗ್ರಾಮ ಸಭೆಗಳಾಗ್ಬೇಕು, ಜನರ ಸ್ಥಳಾಂತರ ಬೇಕಂದ್ರೆ ಏನಾಗಿದೆ, ಇವತ್ತು ಎಲ್ಲಿ ಮನೆಗಳು ಬಿದ್ದಿದಾವ ಅಲ್ಲೇ ಮನೆ ಕಟ್ಕೊಟ್ರೆ ಮತ್ತೊಂದ್ಸಲ ಮತ್ತೆ ಪ್ರವಾಹ ಬರ್ತದೆ ಮುಂದಿನ ವರ್ಷ, ಮತ್ತೆ ಇದೇ ಪರಿಸ್ಥಿತಿ. ಅದನ್ನ ನಮ್ಮ ಫ್ಲಡ್ ಲೈನ್ ಅಂತ ಏನಂತೀವಿ ನಾವು, ರೇಖೆ ಏನಿದೆ ಅದು ನಮ್ಮ ಪ್ರವಾಹ ರೇಖೆ ಏನಿದೆ ಆ ಬಂದಿದ್ದನ್ನ ಇವತ್ತೊಂದು ದಿವಸ ಮತ್ತೆ ರೀಡಿಫೈನ್ ಆಗಿದೆ. ಇವತ್ತೊಂದು ದಿವಸ 100 ವರ್ಷದ ನಂತರ ಅದರ ಹೊರತುಪಡಿಸಿ ಹೊರಗಡೆ ನೀವು ಪುನರ್ವಸತಿ ಕೇಂದ್ರಗಳನ್ನು ಮಾಡಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅಲ್ಲೇ ಮನೆ ಕೊಟ್ಟರೆ ಅದು ಶಾಶ್ವತವಾದಂತ ಪರಿಹಾರ ಆಗ್ತದೆ. ಇವತ್ತು ಟೆಂಪರರಿ ಪರಿಹಾರ ಕೂಡ ಮನೆ ಸಿದ್ಧಿರಲಿಲ್ಲ, ಕರೆಕ್ಟ್ ಶಾಶ್ವತವಾದ ಪರಿಹಾರ ಇನ್ನೂ ಕೂಡ ಬಯಲು ಶೌಚಾಲಯ ಅಲ್ಲಿ ಯೂಸ್ ಮಾಡಬೇಕು. ಏನೇನು ಇವತ್ತು ಶೆಡ್ ಗಳನ್ನ ಮಾಡಿ ಆ ಟೆಂಪರರಿ ಏನು ಇದು ಮಾಡ್ಬೇಕಾಗಿತ್ತು, ಶೆಡ್ ಗಳನ್ನ ಮಾಡ್ಲಿಲ್ಲ, ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರು ಬಾಡಿಗೆ ಇಲ್ಲ, ಎಲ್ಲವೂ ಕೂಡ ಇವತ್ತು ಒಂದು ಸುಳ್ಳಿನ ಕಂತೇನೆ ಇವತ್ತು ನಡೆದಿದ್ದಾರೆ. ಅದ್ರ ಕಡೆ ಅವ್ರ ಲಕ್ಷಣ ಇಲ್ಲ, ಗಮನ ಇಲ್ಲ, ಅಥವಾ ಇಚ್ಛಾಶಕ್ತಿನೂ ಕೂಡ ಇಲ್ಲ ಇವತ್ತು. ನಿಜ ನಿಜ, ನಮ್ಮವರಿಗೆ ಆಗಿದ್ರೆ ನಮ್ಮ ಪರಿಸ್ಥಿತಿ ಆಗಿದ್ರೆ ಅನ್ನೋದನ್ನು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ. ಅದು ಹೇಳಿದ್ವಿ, ನಾನು ಹಿಂದೆ ಹೇಳಿದೆ, ನಮ್ಮ ಈಶ್ವರಪ್ಪನವರು ಸನ್ಮಾನ್ಯ ಹಿರಿಯ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತವ್ರು ಈಗ ಸಚಿವರಾಗಿದ್ದಾರೆ, 10,000 ಕೊಟ್ಟಿದೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ 10,000 ಯಾಕೆ ಅವ್ರಿಗೆ 10,00,000 ಕೊಡ್ತೀವಿ, ಆ ನಡುಗಡೆಯಲ್ಲಿ ಹೋಗಿ ಇವತ್ತು ಏನ್ ಪ್ರವಾಹ ಬಂದಿದೆಲ್ಲ ಅಲ್ಲಿ ಒಂದ್ 2 ದಿವಸ ನಿಂತ್ಕೊಳ್ಳಿ ಇವ್ರು, ಇವ್ರಿಗೆ ಆದಾಗ ಗೊತ್ತಾಗ್ತದೆ.
ಅದೆಂತ ಭೀಕರವಾದಂತ ಪ್ರವಾಹ ಇತ್ತು, ಪ್ರಾಣ ಭಯ ಅಂತದಿತ್ತು. ಬಹಳಷ್ಟು ಅದೊಂದು ಸಹ ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ. ಅವತ್ತು ದಿವಸ ನಿಜ ಆ ಜನ ಬದುಕನ್ನು ಕಳ್ಕೊಂಡಿದ್ದಾರೆ. ಅವ್ರ ಜೊತೆ ನಾವು ಬಹಳ ಹಗುರವಾಗಿ ಒಂದು ದಿವಸ ಅವ್ರ ಜೊತೆ ನಾವು ನಾವು ಬಿಹೇವ್ ಮಾಡ್ತಾ ಇದೀವಿ. ಮತ್ತು ಪರಿಹಾರ ಒಂದು ದಿವಸ ಎಲ್ಲದಕ್ಕೂ ಸುತ್ತು ದಿವಸ ಇದು ಟೆಂಪ್ರರಿ ಏನ್ ಹೇಳ್ತಾ ಇದಾರೆ ನೀವು ನೋಡಿ ಬರೆದಿಟ್ಕೊಳ್ಳಿ. ನೀವು 48,000 crore ಇವ್ರು ಏನ್ ಹೇಳಿದಾರಲ್ಲ, ಆ 48,000 ಇವತ್ತೊಂದು ದಿವಸ ರೀಚ್ ಆದಾಗ ಇವ್ರು ಮಾಡಿದಾರ ಅಂತ ಹೇಳಿ ಒಂದು ನಾನೇ ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತೇನೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎಂ ಬಿ ಪಾಟೀಲ್ ಅವರೇ. ನ್ಯೂಸ್ 18 ಜೊತೆ ಅವರ್ ಜನವರಿ 31ಕ್ಕೆ ಉದ್ಘಾಟನೆ ಆಗಲಿದೆ. ಮತ್ತೆ ಹೊಸ ಡೆಡ್ ಲೈನ್ ಅನ್ನ ಕೊಟ್ಟಿದೆ ನವಯುಗ ಕಂಪನಿ. ಜನವರಿ 1ಕ್ಕೆ ಫ್ಲೈಓವರ್ ಉದ್ಘಾಟನೆ ಆಗತ್ತೆ ಅಂತ ಹೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಈಗ ಕಂಪನಿ ಇನ್ನೂ ಕೂಡ ಈ ಫ್ಲೈಓವರ್ ನ ಕೆಲಸವನ್ನ ಮುಗಿಸಿಲ್ಲ, ಫ್ಲೈಓವರ್ ಕೆಲಸ ಮುಗಿಸಿಲ್ಲ. ಆಗ್ಲೇ ಟೋಲ್ ವಸೂಲಿ ಆಗ್ತಾ ಇದೆ, ಹಣ ಕೇಳಿದ್ರೆ ನಾನೇ ಮುಷ್ಕರ ಕೂರ್ತೀನಿ ಹುಷಾರ್ ಅಂತ ಹೇಳಿದ್ದಾರೆ. ಉದ್ಘಾಟನೆ ಬಗ್ಗೆ ಲಿಖಿತ ಮಾಹಿತಿಯನ್ನ ನೀಡಿ ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಈಗ ನವಯುಗ ಕಂಪನಿಗೆ ಈಗ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ 500 ಮೀಟಿಂಗ್ ಆಗಿದೆ, ಕಾಮಗಾರಿ ಮುಗಿಸದಿದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿ ಸಭೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಒಂದ್ ಕಡೆ ಜನವರಿ 1 ಅಂತ ಹೇಳಿ ಒಂದ್ ರೀತಿ ಆಗ್ಲೂ ಮೈಂಡ್ ಸೆಟ್ ಆಗಿತ್ತು ಎಲ್ರಿಗೂ, ಓಕೆ ಫೈನಲಿ ಇದೊಂದು ಫ್ಲೈಓವರ್ ಓಪನ್ ಆಗುತ್ತೆ, ಉದ್ಘಾಟನೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಟ್ರೋಲ್ಗಳು ಕೂಡ ಆಗಿತ್ತು. ಬಟ್ ಮತ್ತೆ ಈಗ ಜನವರಿ 31 ಇದು ಡೆಡ್ ಲೈನ್ ನಿಜವಾಗ್ಲೂ ಉದ್ಘಾಟನೆ ಆಗುತ್ತಾ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ, ಈಗ ಸಾಕಷ್ಟು ಸಂಶಯಗಳಿದೆ ಅಂತ. ನವಿತಾ, ಇದು 6ನೇ ಡೆಡ್ ಲೈನ್, ಜನವರಿ 31ಕ್ಕೆ ಪಂಪರ್ ಫ್ಲೈಓವರ್ ಅನ್ನ ಉದ್ಘಾಟನೆ ಮಾಡ್ಬೇಕು, ಆ ನಿಟ್ಟಿನಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಮುಗಿಸ್ಬೇಕು ಎಂಬ ನಿಟ್ಟಿನಲ್ಲಿ ನವಯುಗ ಕಂಪನಿಗೆ ಈಗ ನಳಿನ್ ಕುಮಾರ್ ಕಟೀಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಗೆ ಡೆಡ್ ಲೈನ್ ಮುಗ್ದಿತ್ತು, ಹಾಗಾಗಿ ಈ 31 ದಿನಗಳ ಕಾಲ ಟೋಲ್ ಗೇಟ್ ಅಲ್ಲಿ ಟೋಲ್ ಅನ್ನ ಜನರು ಕೊಡಬಾರ್ದು ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹಣವನ್ನ ಪಾವತಿಸಬಾರ್ದು, ಕಂಪನಿ ಎಷ್ಟು ಬೇಗ ಫ್ಲೈಓವರ್ ಅನ್ನು ಮುಗಿಸುತ್ತೋ ಅವಾಗ ಮಾತ್ರ ಟೋಲ್ ಗೇಟ್ ಓಪನ್ ಆಗುತ್ತೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಡಿಸಿ ಅವರಿಗೆ ನೇತೃತ್ವವನ್ನು ಕೊಟ್ಟಿರುವಂತದ್ದು ಅಂದ್ರೆ ಇನ್ ಮುಂದೆ 31ರ ತನಕ ಕಾಮಗಾರಿಯನ್ನ ಪ್ರಗತಿಯನ್ನ ನೋಡೋಕೆ ಡಿಸಿ ಅವರಿಗೆ ನೇತೃತ್ವವನ್ನ ಈಗ ಎಂಪಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿದಿನದ ಅಪ್ಡೇಟ್ ಅನ್ನ ಕಂಪನಿ ಡಿಸಿ ಅವರಿಗೆ ಕೊಡ್ಬೇಕಾಗತ್ತೆ. ಈಗ ಹೊಸದಾಗಿ ಜನವರಿ 31ಕ್ಕೆ ಪಂಪೆಲ್ ಫ್ಲೈಓವರ್ ಉದ್ಘಾಟನೆ ಆಗತ್ತೆ, ಎಲ್ಲಾ ಕಾಮಗಾರಿಗಳು ಮುಗಿಯುತ್ತೆ ಅನ್ನೋ ಸೂಚನೆಯನ್ನ ನವಯುಗ ಕಂಪನಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಹಾಗಾಗಿ ಈ ಬಗ್ಗೆ ಅಧಿಕಾರಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಒಂದ್ ವೇಳೆ ಅವರು ಮಾತು ತಪ್ಪಿದಲ್ಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಕ್ಕೆ ಪೊಲೀಸರಿಗೆ ಎಂಪಿ ಅವರು ಸೂಚನೆ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಈ ಡೀಟೇಲ್ಸ್ಗೆ. ಸರ್ಕಾರದ ಪಾಲಿಗೆ ಬಿಳಿ ಆನೆ ಅಂತಾಗಿರೋ ಮೈ ಶುಗರ್ ಕಾರ್ಖಾನೆಯನ್ನ ಮತ್ತೆ ಆರಂಭ ಮಾಡೋದಕ್ಕೆ ಸರ್ಕಾರ ಮನಸ್ಸು ಮಾಡಿದೆ. ಆದ್ರೆ ಕಾರ್ಖಾನೆಯ ಈ ಪರಿಸ್ಥಿತಿಗೆ ಭ್ರಷ್ಟಾಧಿಕಾರಿಗಳೇ ಕಾರಣ ಅಂತ ರೈತರು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ. ಇವತ್ತು ಸಭೆ ಮುಗಿಸಿ ಸಚಿವರು ಹೊರಬರ್ತಿದ್ದಂತೆ ಗಲಾಟೆ ಶುರು ಮಾಡಿದ ರೈತರು, 10 ವರ್ಷದಿಂದ ಮೈ ಶುಗರ್ ಕಾರ್ಖಾನೆಯಲ್ಲಿ ಅವ್ಯವಹಾರ ನಡೆದಿದೆ, ಸರ್ಕಾರ ಒಟ್ಟು 428 crore ಹಣ ಕೊಟ್ಟಿದ್ರ ಬಗ್ಗೆ ಸಮಗ್ರ ತನಿಖೆ ನಡಿಬೇಕು ಅಂತ ಪಟ್ಟು ಹೋಯಿತು. ಅನ್ನದಾತರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಒತ್ತಡಕ್ಕೆ ಮಣಿದ ಸಕ್ಕರೆ ಸಚಿವ ಸಿಟಿ ರವಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ ಮೈಸೂಗರಿಗೆ ಸರ್ಕಾರ 428 crore ಅನುದಾನವನ್ನು ವಿವಿಧ ರೂಪದಲ್ಲಿ ಹಂತ ಹಂತವಾಗಿ ಕೊಟ್ಟಿದೆ. ಪುನಶ್ಚೇತನಕ್ಕೋಸ್ಕರ ಅನುದಾನ ಕೊಟ್ಟರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿರೀಕ್ಷೆ ಪ್ರಕಾರ ಪುನಶ್ಚೇತನ ಕಾರ್ಯ ಆಗಿಲ್ಲ. ನಮಗೀಗ ಬರುವ ಸಂಶಯ ಏನು ಅಂದರೆ, ಖಾಸಗಿಯವರು ಸಾಲ ಮಾಡಿ ಸಕ್ಕರೆ ಕಾರ್ಖಾನೆ ಮಾಡಿ 10 ವರ್ಷಕ್ಕೆ ಇನ್ನೊಂದು ದೊಡ್ಡ ಸಕ್ಕರೆ ಕಾರ್ಖಾನೆ ಮಾಡ್ತಾರೆ. ಹೀಗೆಲ್ಲ ಇದ್ದು ಯಾಕೆ ನಷ್ಟದಲ್ಲಿ ನಡೀತಾ ಇದೆ ಅಂತಂದಾಗ ಕೆಲವು ಹಲವಾರು ಕಾರಣಗಳನ್ನು ಗಮನಕ್ಕೆ ತಂದಿದ್ದಾರೆ ರೈತ ಪ್ರತಿನಿಧಿಗಳು. ನಷ್ಟದಲ್ಲಿ ನಡೆಯೋದಕ್ಕೆ ಏನು ಅಂಥೇಳಿ ಪುನಶ್ಚೇತನ ಕಾರ್ಯ ಮಾಡಿ ಕ್ರಷಿಂಗ್ ಸ್ಟಾರ್ಟ್ ಮಾಡಿ ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ ಬಂದಿದೆ. ಇದ್ರ ಜೊತೆ ಜೊತೆಗೆ ಪಾಂಡವಪುರ ಮತ್ತು ಮೈಸೂಗರು ಎರಡರದ್ದು ಕೂಡ ತನಿಖೆಯನ್ನು ಕೂಡ ಒಂದು ಪ್ರತ್ಯೇಕ ಏಜೆನ್ಸಿಯಿಂದ ತನಿಖೆ ನಡೆಸಬೇಕು. ಇದೆಲ್ಲವನ್ನೂ ಮನಗಂಡು ನಾನು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಸಮಾಲೋಚನೆ ಮಾಡಿ ಪ್ರತ್ಯೇಕ ತನಿಖೆಗೆ ಹಾಗೂ ಇದನ್ನು ಜೂನ್ ಜುಲೈನಲ್ಲಿ ಮುಂದಿನ ವರ್ಷದಿಂದ ಅಂದರೆ 2020-21 ಸಾಲಿನ ಜೂನ್ ಜುಲೈ ತಿಂಗಳಿಂದ ಕ್ರಷಿಂಗ್ ಮಾಡೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಈಗ 2020 ಡೆಡ್ಲಿ ವರ್ಷ ಆಗುತ್ತಾ, ಬೆಂಕಿ ಗ್ರಹಣ ಕೊಡ್ತಾ ರೆಡ್ ಅಲರ್ಟ್, ಆ ಕಂಟಕದಿಂದ ಪಾರೋಗೋಕೆ ಚಾನ್ಸೇ ಇಲ್ವಾ ಅನ್ನೋದರ ಕುರಿತಾದ 2020 ಟಿಕ್ 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 ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.